ಸುದೀಪ್ ಗೆ ಇಬ್ರೇ ಬಾಸ್. ಅರೆ ಏನಪ್ಪ, ಸುದೀಪ್ ಅವರಿಗೂ ಕೂಡ ಇಬ್ರು ಬಾಸ್ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಬಾಸ್ ಅಂದ್ರೆ ಡಿ ಬಾಸ್ ಅಲ್ವಾ ಅಂತ ಬಹುತೇಕರು ಪ್ರಶ್ನೆ ಮಾಡಿದುಂಟು. ದರ್ಶನ್ ಅವರ ಫ್ಯಾನ್ಸ್ ಗೆ ಮಾತ್ರ ಡಿ ಬಾಸ್, ಮಿಕ್ಕವರಿಗೆಲ್ಲ ಹೀರೋ, ಗೆಳೆಯ, ಆಪ್ತ, ಸಹೋದರ ಇತ್ಯಾದಿ. ನಟ ಸುದೀಪ್ ಅವರಿಗೂ ಕೂಡ ಬಾಸ್ ಇದ್ದಾರೆ. ಅವರು ಕೂಡ ಸಿನಿಮಾ ರಂಗದ ಒಬ್ಬರನ್ನ ಬಾಸ್ ಅಂತ ಕರೆದಿದ್ದುಂಟು. ಹಾಗಾದ್ರೆ ಸುದೀಪ್ ಇಲ್ಲಿಯವರೆಗೂ ಬಾಸ್ ಅಂತ ಯಾರನ್ನ ಕರೆದಿದ್ದಾರೆ, ಯಾರನ್ನ ಕರೀತಾರೆ ಗೊತ್ತಾ? ಅಫ್ಕೋರ್ಸ್, ಸಿನಿಮಾ ರಂಗದಲ್ಲಿ ಬಹುತೇಕ ಮಂದಿ ಕಾಮನ್ ಆಗಿ ಮಾತನಾಡೋ ಪದ ಅಂದ್ರೆ ಅದು ಬಾಸ್ ಎನ್ನುವಂತಹ ಪದ ಮಾತ್ರ. ಹಾಗೆ ಮಾತನಾಡುವ ಶೈಲಿ ಹೇಗಿರುತ್ತೆ ಅಂದ್ರೆ, ಏನ್ ಬಾಸ್ ಎಲ್ಲಿದ್ದೀರಾ, ಬಾಸ್ ಇಲ್ಲೇ ರೀ ಬರ್ತೀನಿ, ಬಾಸ್ ಹೇಗಿದ್ದೀರಾ, ಹೀಗೆ ಬಾಸ್ ಎನ್ನುವಂತಹ ಪದ ಪ್ರಯೋಗವನ್ನ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಸರಿ, ನಟ ಕಿಚ್ಚ ಸುದೀಪ್ ಅವರು ಕೂಡ ಚಿತ್ರರಂಗದಲ್ಲಿ ಇರುವ ನಟರೊಬ್ಬರನ್ನ ಬಾಸ್ ಅಂತ ಕರೀತಾರೆ. ಎಸ್, ಹೀಗಂತ ಸ್ವತಃ ಸುದೀಪ್ ಅವರೇ ಮನಬಿಚ್ಚಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಸುದೀಪ್ ಯಾರಿನ ಬಾಸ್ ಅಂತ ಕರೀತಾರೆ, ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸುದೀಪ್ ಅವರನ್ನ ಸಂದರ್ಶನ ಮಾಡಿರೋದು ಬೇರೆ ಯಾರು ಅಲ್ಲ, ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್. ಹೌದು, ಗೌರಿ ಸಿನಿಮಾದ ಮೂಲಕ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಲಂಕೇಶ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಚಿತ್ರದ ಪ್ರಚಾರ ಜೋರಾಗಿಯೇ ನಡೀತಾ ಇದೆ. ಈ ಮಧ್ಯೆ ಸಿನಿಮಾ ಪ್ರಚಾರದ ಸಲುವಾಗಿಯೇ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸುದೀಪ್ ಅವರನ್ನ ಇಂಟರ್ವ್ಯೂ ಮಾಡುವಾಗ ಈ ವಿಚಾರದ ಬಗ್ಗೆ ಸುದೀಪ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸರಿಸುಮಾರು 3 ದಶಕಗಳತ್ತ ಯಶಸ್ವಿ ಸಿನಿ ಪ್ರಯಾಣವನ್ನ ಮಾಡಿರುವಂತಹ ಸುದೀಪ್ ಯಾರನ್ನ ಬಾಸ್ ಅಂತಾರೆ ಎಂಬ ಬಗ್ಗೆ ಈಗೇಕೆ ಮಾತು ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಮರ್ಜಿತ್ ಲಂಕೇಶ್ ಅವರು ಹಲವು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ನನ್ನ ಫೇವರೇಟ್ ಹೀರೋ ನೀವು, ನಿಮ್ಮ ಫೇವರೇಟ್ ಹೀರೋ ಯಾರು ಅಂತ ಸಮರ್ಜಿತ್ ಲಂಕೇಶ್ ಪ್ರಶ್ನೆಗೆ ಸುದೀಪ್ ಅವರು ಉತ್ತರವನ್ನ ನೀಡಿದ್ದಾರೆ. ನನ್ನ ಫೇವರೇಟ್ ವಿಷ್ಣುವರ್ಧನ್ ಸರ್. ಈ ಮಾತನ್ನ ನಾನು ಹಲವು ಸಲ ಹೇಳಿದ್ದೇನೆ. ಹಾಗೆಯೇ ಲೈಫ್ ನಲ್ಲಿ ನಾನು ಇಬ್ಬರಿಗೆ ಮಾತ್ರ ಬಾಸ್ ಅಂತ ಕರಿತೇನೆ. ಒಂದು ನನ್ನ ತಂದೆ, ಈಗ್ಲೂ ಕೂಡ ನನ್ನ ತಂದೆಗೆ ನಾನು ಬಾಸ್ ಅಂತಾನೆ ಕರೆಯೋದು. ಅದನ್ನ ಬಿಟ್ರೆ ವಿಷ್ಣು ಸರ್ ಅವರನ್ನ ಬಾಸ್ ಅಂತಾನೆ ಕರೆಯೋದು. ನನಗೆ ವಿಷ್ಣು ಸರ್ ಅವರ ಪರ್ಸನಾಲಿಟಿ ಸಖತ್ ಇಷ್ಟ ಆಗುತ್ತೆ. ಅವರು ಯಾವಾಗ್ಲೂ ನನ್ನ ಫೇವರೇಟ್ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಅದೇನೇ ಇರ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ಕಿಚ್ಚ ಸುದೀಪ್ ಅವರ ಛಾಪು ವಿಭಿನ್ನ. ಅವರದೇ ಒಂದು ಸ್ಟೈಲ್ ಇದೆ, ಅವರದೇ ಒಂದು ಬ್ರ್ಯಾಂಡ್ ಇದೆ. ಸುದೀಪ್ ಏನೇ ಮಾಡಿದ್ರು ಅದರಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ. ವಿನಾಕಾರಣವಾಗಿ ಅವರು ಯಾರನ್ನ ಹೊಗಳೋದಿಲ್ಲ, ಯಾರನ್ನ ಅಪ್ಪುವುದೂ ಇಲ್ಲ, ಹಾಗೆ ಯಾರನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದೂ ಇಲ್ಲ. ತನಗೆ ಇಷ್ಟವಾದ್ರೆ ಮಾತ್ರ ಬಿಗಿದಪ್ಪಿಗೆಯ ಪ್ರೀತಿಯನ್ನ ನೀಡ್ತಾರೆ. ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಸುದೀಪ್ ಸದ್ಯ ಬಹು ನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯನ್ನ ಎದುರು ನೋಡ್ತಾ ಇದ್ದಾರೆ. ಅವರಷ್ಟೇ ಅಲ್ಲ, ಅವರ ಫ್ಯಾನ್ಸ್ ಕೂಡ ಮ್ಯಾಕ್ಸ್ ದರ್ಶನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಒಂದಂತೂ ನಿಜ, ಕನ್ನಡ ಸಿನಿಮಾ ಇತಿಹಾಸದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮರ. ಅವರ ನಟನೆಗೆ ತಲೆ ಬಾಗದವರೇ ಇಲ್ಲ. ಸುದೀಪ್ ಅವರು ವಿಷ್ಣು ಸರ್ ಅವರನ್ನ ಕಾಣುವ ರೀತಿಯೇ ಅಂತದ್ದು. ಅವರ ಸಿನಿಮಾದಲ್ಲೇ ವಿಷ್ಣುವರ್ಧನ್ ಹೆಸರಿನ ಸಿನಿಮಾ ಕಟ್ಟಿಕೊಟ್ಟಿದ್ದು ಕೂಡ ಅದಮ್ಯ ಪ್ರೀತಿ ತೋರುತ್ತದೆ. ಅಂದಹಾಗೆ ಕಿಚ್ಚ ಸುದೀಪ್ ಯಾರನ್ನ ಬಾಸ್ ಎನ್ನುತ್ತಾರೆಂಬ ಸತ್ಯ ಇದು. ವಿಜಯ್ ಭರ್ಮಸಾಗರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಕರ್ನಾಟಕ ಟಿವಿ.